ಹಾಯ್, ನನ್ನ ಹೆಸರು ಶ್ರಾವಣಿ. ನಾನಿರೋದು ಬೆಂಗಳೂರಲ್ಲಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ಹೇಗುಡ್ಸೋದು ಅನ್ನೋದು ನೋಡೋಣ. ನಾನು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ. ಇದನ್ನು ನಾನು ಹಾಫ್ ಮಾಡ್ಕೊತಾ ಇದ್ದೀನಿ, ಅಂದರೆ ಫುಲ್ ಅಂತ ಈ ಥರ ಇರೋದನ್ನು ನಾನು ಇದನ್ನು ಹಾಫ್ ಮಾಡ್ಕೊತೀನಿ ಸ್ಯಾರಿ ಫುಲ್. ಇದಕ್ಕೆ ಪಿನ್ ಹಾಕ್ಕೊಳ್ಳೋಣ. ಸೊ ಅದು ಮೂವ್ ಆಗ್ದಲೇ ಇರುತ್ತೆ ನಮಗೆ. ಸ್ಯಾರಿಗೆ ನಾನು ಹೊಸ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಳೆಯದೆಲ್ಲ ಬಾಯಲ್ಲಿ ಇಟ್ಕೊಂಡು ಎಂಜಿಲೆಲ್ಲ ಮಾಡಿರ್ತೀವಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ದೂರಕ್ಕೆ ಹಾಕ್ಕೊಂಡ್ರೆ ಸಾಕು. ಇಷ್ಟಕ್ಕೆ ಹಾಕ್ಕೊಂಡು ನಾನು ಇಷ್ಟುದ್ದ ಬಿಟ್ಟಿರ್ತೇನೆ, ಯಾಕಂದರೆ ನಮಗೆ ಪಲ್ಲುಗೆ ಮತ್ತು ಈಸಿ ಆಗುತ್ತೆ. ಆಲ್ಮೋಸ್ಟ್ ಇಷ್ಟುದ್ದ ಇದನ್ನು ಇವಾಗ ಅರ್ಧ ಸಾರಿಯಿಂದ ಫಿಲ್ ಹಾಕೋಣ. ಸ್ಟಾರ್ಟಿಂಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಮಗೆ ಹಾಫ್ ಸ್ಯಾರಿ ಮಾಡೋದ್ರಿಂದ ಈಸಿ ಆಗುತ್ತೆ. ಕೆಲವ್ರಿಗೆ ಫುಲ್ ಇಟ್ಕೊಳಕ್ಕಾಗಲ್ಲ ಅಂದರೆ ಅರ್ಧಕ್ಕೆ ಹಾಕ್ಬಿಟ್ಟು ಅರ್ಧ ಪಿನ್ ಮಾಡಿ ಇದನ್ನು ಪಿನ್ ಸೆಕ್ಯೂರ್ ಮಾಡ್ಕೋಬೋದು. ಈ ಥರ ನೆರಿಗೆ ಮಾಡಿ ಇಟ್ಕೋಬೇಕು. ಇಲ್ಲಿಗೂ ಒಂದು ಕ್ಲಿಪ್ ಹಾಕ್ಕೊಂಬಿಟ್ರೆ ನಿಮ್ಮ ನೆರಿಗೆ ಸರಿಯಲ್ಲ. ಈ ಥರ ಇದೆ. ಒಂದು ಮಾರಷ್ಟು, ಒಂದೂವರೆ ಮಾರಷ್ಟು ಪಲ್ಲು ಬಿಟ್ಕೊಂಡಿರ್ತೀನಿ. ಅದು ಸೇಮ್ ನಮ್ಮ ಸೀರೆ ನೆರಿಗೆ ಹೇಗೆ ಸೆರ್ಗೆ ಹಾಕ್ಬೇಕಾದ್ರೆ ಹೇಗೆ ನೆರಿಗೆ ಹಾಕ್ತಿರಲ್ಲ ಅದೇ ಥರ ಹಾಕಬೇಕು. ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ಇಬ್ಬರು ಉಡಿಸ್ಲೇಬೇಕು, ಒಬ್ಬರೇ ಅಂದರೆ ಕಷ್ಟ ಆಗುತ್ತೆ. ಈ ಥರ ಸ್ಯಾರಿ ರೆಡಿ ಮಾಡ್ಕೊತೀವಿ. ಫಸ್ಟು ಇದು ಕಂಪ್ಲೀಟಾಗಿ ಈ ಥರ ಫ್ರಿಲ್ ಕಾಣುತ್ತೆ, ಇದು ಪಲ್ಲು ಸೈಡು. ಇದನ್ನು ಇವಾಗ ನಾವು ಬಿಂದಿಗೆ ಗುಡ್ಸೋಣ. ಫಸ್ಟ್ ಒಂದು ತಟ್ಟೆಯಲ್ಲಿ ಅಕ್ಕಿ ತೊಗೊಂಡು ಅಕ್ಕಿ ಹಾಕಿಡಬೇಕು, ಅದ್ರ ಮೇಲೆ ಬಿಂದಿಗೆ ಇಡಬೇಕು. ಬಿಂದಿಗೆಗೆ ನಾನು ಗಂಧ ಹಚ್ಚಿ ಅರ್ಶಿನ ಕುಂಕುಮ ಇಡ್ತೇನೆ. ಬಿಂದಿಗೆ ಪೂರ್ತಿ ಅಕ್ಕಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಬಿಂದಿಗೆ ತುಂಬ ಅಕ್ಕಿ ಇತ್ತು ಅಂದರೆ ಬಿಂದಿಗೆ ಅಲ್ಲಾಡಲ್ಲ. ಇದ್ರ ಮೇಲೆ ತಂಬಿಗೆ ಇಡ್ತಾ ಇದ್ದೀನಿ. ಇದಕ್ಕೂ ಚೂರು ಗಂಧ, ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಇದಕ್ಕೊಂದು ಕಡ್ಡಿ ಕಟ್ಕೊಳ್ಳೋಣ, ಸೆರಗು ನಿಲ್ಲಕ್ಕೆ ಇದು ಈಸಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಪ್ಲಾಸ್ಟರ್ ಹಾಕ್ಕೋಬೋದು ಟೈಟಾಗಿ ನಿಲ್ಲಬೇಕು ಅಂದರೆ. ಇದರಲ್ಲಿ ನಾನು ಅರ್ಶಿನ, ಕುಂಕುಮ, ಚೂರು ಗಂಧ ಅಂದರೆ ಪಂಚದ್ರವ್ಯಗಳು ಅಂತಾರೆ, ಅಕ್ಷತೆ ಹಾಕಿಬಿಟ್ಟು ಇಡ್ತೇನೆ. ಹಾಗೆ ಕಾಯಿನ್ ಹಾಕಿದ್ರೆ ಒಳ್ಳೆಯದು ಅಂತಾರೆ, ಹಾಗಾಗಿ ನಾನು ಬೆಳ್ಳಿ ಕಾಯಿನ್ ಹಾಕ್ತಾ ಇದ್ದೀನಿ. ಈ ಥರ ಒಂದು ಬಿಂದಿಗೆ ಇಟ್ಬಿಟ್ಟು ಅದರೊಳಗೆ ಪಂಚದ್ರವ್ಯ ಅಂತ ಹೇಳ್ತಾರೆ, ಹೂವು, ಅರ್ಶಿನ, ಕುಂಕುಮ, ಅಕ್ಷತೆ, ಗಂಧ ಹಾಕ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿನ್ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಆಗಿನ ಕಾಲದಲ್ಲಿ ತಾಮ್ರ ಕಾಯಿನ್ ಹಾಕ್ತಾಯಿದ್ರು, ಬಟ್ ಇವಾಗ ನಂಗೆ ಸಿಗೋದು ಒಂಚೂರು ಕಷ್ಟ ಅನಿಸುತ್ತೆ, ಹಾಗಾಗಿ ನಾನು ಬೆಳ್ಳಿ ಕಾಯಿನ್ ಹಾಕಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಸೀರೆನ ಉಲನ್ ಥ್ರೆಡ್ಡಲ್ಲಿ ಕಟ್ಬಿಟ್ಟು ಹಿಂದ್ಗಡೆ ತಂಬಿಗೆಗೆ ಗಟ್ಟಿಯಾಗಿ ಕಟ್ಕೋಬೇಕು. ಈ ಥರ ಗಟ್ಟಿಯಾಗಿ ಕಟ್ಕೊತಾ ಇದ್ದೀನಿ. ಇವಾಗ ನಾವು ಹಾಕಿರೋ ಕ್ಲಿಪ್ಪಲ್ಲೆಲ್ಲ ಬಿಚ್ಚಿಬಿಟ್ಟು ನೀವು ಇಲ್ಲಿಗೆ ಬೇಕಿದ್ರೆ ಇದನ್ನು ಹಾಕ್ಕೋಬೋದು. ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಪಲ್ಲು ಭಾಗನ ಹಿಂದ್ಗಡೆಯಿಂದ ಈ ಥರ ತಗೋಬೇಕು. ಉಡಿಸ್ದಾದ್ಮೇಲೆ ನೆರಿಗೆ ಎಲ್ಲ ಒಂಚೂರು ಈ ಥರ ರೆಡಿ ಮಾಡ್ಕೊಂಬಿಡಿ. ಸೀರೆ ಕಟ್ಟಿದಾದಮೇಲೆ
ನೆರಿಗೆನ ಒಂಚೂರು ಈ ಥರ ಫ್ರೀಯಾಗಿ ರೆಡಿ ಮಾಡ್ಕೊಂಬಿಡಿ. ಸೊ ಫ್ರಿಲ್ಸ್ ಎಲ್ಲ ನಿಮ್ಗೆ ನೀಟಾಗಿ ಕಾಣುತ್ತೆ. ನೆರಿಗೆ ಎಲ್ಲ ಇದನ್ನು ನಾವು ಚೊಂಬಿಗೆ ಕಟ್ಟಾದಮೇಲೆ ಕೈಯಿಂದ ಫ್ರೀಯಾಗಿ ಚೊಂಬಿನ ಸುತ್ತ ಹರಡಿದ್ರೆ ನಮಗೆ ನೀಟಾಗಿ ನೆರಿಗೆ ಕಾಣುತ್ತೆ. ಇದನ್ನೆಲ್ಲ ಆಗಲೇ ಸೀರೆ ಹುಡ್ಸ್ಬಿಟ್ಟು ನೆರಿಗೆ ಎಲ್ಲ ನೀಟಾಗಿ ಸೆಕ್ಯೂರ್ ಮಾಡಿದ್ದೀನಿ. ಯಾಕಂದರೆ ನಾವು ಒಡವೆ ಎಲ್ಲ ಹಾಕ್ಬೇಕಾದ್ರೆ ಆಚೆ ಈಚೆ ಆಗುತ್ತೆ. ಇವಾಗ ಒಂದೊಂದೇ ಒಡವೆ ಹಾಕಿ ಆಮೇಲೆ ಕಾಯಿ ಇಡೋಣ. ಯಾಕಂದರೆ ಕಾಯಿ ಇಟ್ಟಾದಮೇಲೆ ಒಡವೆ ಹಾಕೋದು ಕಷ್ಟ ಆಗುತ್ತೆ. ಇವಾಗ ಒಂದೊಂದೇ ಒಡವೆ ಹಾಕೋಣ. ಈ ಥರ ಚೊಂಬಿಗೆ ಸೀರೆ ಸುತ್ತಾದಮೇಲೆ ನಾನು ಇಲ್ಲಿಗೆ ಬ್ಲೌಸ್ ಪೀಸ್ ಅದರಲ್ಲಿ ಕಟ್ ಮಾಡ್ಕೊಂಡಿರೋ ಬ್ಲೌಸ್ ಪೀಸ್ ಈ ಬಿಂದಿಗೆಗೆ ಸುತ್ತಿದ್ದೀನಿ. ಯಾಕಂದರೆ ಅದು ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಅಂತಂದು ಅದಕ್ಕೆ ಸುತ್ತಿದ್ದೀನಿ. ಅದಾದಮೇಲೆ ನನ್ನ ಸೊಂಟದ ಪಟ್ಟಿ ಇದಕ್ಕೆ ಹಾಕಿದ್ದೀನಿ. ಸೊ ಇದು ಟೈಟಾಗಿ ಕೂರುತ್ತೆ ಅಂತಂದು. ಇದು ಲಾಂಗ್ ಚೈನು, ನಾನು ಆಮೇಲೆ ಹಾಕೋಕ್ಕಾಗಲ್ಲ ಅಂತಂದು ಇವಾಗಲೇ ಹಾಕಿದ್ದೀನಿ. ಅದಾದಮೇಲೆ ನಾನು ಕಾಯಿ ಇಟ್ಟಿದ್ದೀನಿ. ಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ದೀನಿ. ಇಷ್ಟೆಲ್ಲ ಹಾಕಿದ ನಂತರ ಅಮ್ಮನ ಮುಖವಾಡ ಹಾಕಿ ಅಲಂಕಾರ ಮಾಡೋಣ. ನನಗೆ ಬೆಳ್ಳಿ ಮುಖವಾಡಕ್ಕಿಂತ ಈ ಮುಖವಾಡ ಭಾಳ ಇಷ್ಟ ಆಯಿತು, ಅದಕ್ಕೆ ಇದನ್ನು ತಗೊಂಬಂದಿದ್ದೀನಿ. ಬರುತ್ತಾ? ಬಂದರೆ ಹಾಕ್ಬಿಡಿ. ಇದೇ ಥರ ಎಲ್ಲ ಜ್ಯುವೆಲ್ರಿನೂ ಹಾಕ್ಬಿಟ್ಟು ನಾನು ತಾಳಿ ಕೂಡ ತಂದಿದ್ದೀನಿ. ಈ ತಾಳಿ ಕೂಡ ನಾನು ಹಾಕ್ತಾ ಇದ್ದೀನಿ. ಇದು ಕೂಡ ಡೆಕೋರೇಷನ್ ತಂದಿದ್ದೀನಿ, ನೋಡಿದ್ರೆ ಭಾಳ ಇಷ್ಟ ಆಯಿತು, ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತಂದೆ. ಸೊ ಜಸ್ಟ್ ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ಥರ ಸೀರೆ ಉಡ್ಸಾದ್ಮೇಲೆ ನಾನು ಬಳೆಗಳಿಗೆ ಅಂತಂದು ಸಪ್ರೇಟಾಗಿ ಬ್ಲೌಸ್ ಪೀಸ್ ತೊಗೊಂಡು ಇದನ್ನು ಹಿಂದ್ಗಡೆಯಿಂದ ತೊಗೊಂಡು ಇದಕ್ಕೆ ಜಸ್ಟು ಈ ಥರ ರೋಲ್ ಮಾಡಿಬಿಟ್ಟು ಬಳೆಗಳು ಹಾಕಿ ಪಿನ್ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ಬಳೆಗಳು ಕೆಳಗಡೆ ಬೀಳಬಾರ್ದು ಅಂತಂದು. ಇದು ಡೆಕೊರೇಷನ್ಗೆ ಚೆನ್ನಾಗಿ ಕಾಣುತ್ತೆ, ಒಂಥರ ಭುಜ ಥರ ಕಾಣುತ್ತೆ ಅಂತಂದು ಇದನ್ನು ಹಾಕಿದ್ದೀನಿ. ಇದು ತಲೆ ಮೇಲೆ ಚಕ್ರ ಥರ ಕಾಣುತ್ತೆ ಅಂತಂದು ಇದನ್ನೊಂದು ಹಾಕಿದ್ದೀನಿ. ಸೊ ಓವರ್ಆಲ್ ನನ್ನ ಡೆಕೊರೇಷನ್ನು ನಾನು ವರಮಹಾಲಕ್ಷ್ಮಿಗೆ ಈ ಥರ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಹೂವಿನಾರ ಇಲ್ಲ ಬ್ಯಾಕ್ಗ್ರೌಂಡ್ ನೀವು ಬೇಕಂದರೆ ಏನಾದರೂ ರೆಡಿ ಮಾಡಿಕೊಂಡು ಹೂವರಲ್ಲಿ ಹಾಕ್ಕೋಬೋದು, ಇಲ್ಲಿಗೆ ಒಂದು ಹೂವು ಹಾಕ್ಕೋಬೋದು. ಇದಿಷ್ಟು ನನ್ನ ಡೆಕೊರೇಷನ್, ನಾನು ಈ ಥರ ಮಾಡ್ತೀನಿ. ಈ ಥರ ಸೀರೆ ಎಲ್ಲ ರೆಡಿ ಮಾಡಿಬಿಟ್ಟು ಫ್ರಿಲ್ ಎಲ್ಲ ನೀಟಾಗಿ ಕೂರಿಸ್ಕೊಂಡಾದ್ಮೇಲೆ ನಾನು ಜ್ಯುವೆಲ್ರಿ ಹಾಕ್ಕೊಂಡು ನೆಕ್ಸ್ಟು ಕಾಯಿ ಇಟ್ಟು ಅದಕ್ಕೆ ಮುಖವಾಡ ಹಾಕಿದ್ದೀನಿ. ಮುಖವಾಡ ಹಾಕಾದ್ಮೇಲೆ ನನ್ನ ಒಂದೊಂದೇ ಜ್ಯುವೆಲ್ರಿ ಯಾವುದು ನಾನು ಬಿಟ್ಟಿರ್ತೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಕ್ರ ಕಾಯಿಗೆ ಈ ಥರ ಸಿಗಿಸ್ಬೋದು. ಇದನ್ನು ಇಲ್ಲಿ ನೋಡಿ ನಿಮ್ಗೆ ಕಾಣುತ್ತೆ, ಇದನ್ನು ಈ ಥರ ಸಿಗಿಸ್ಬೋದು. ಸೊ ತಲೆ ಮೇಲೆ ಚಕ್ರ ಇರೋ ಥರ ಇರುತ್ತೆ. ಇದು ಭುಜ ಥರ ಕಾಣುತ್ತೆ, ಅದು ನನಗೆ ಇಷ್ಟ ಆಗಿ ನಾನು ತೊಗೊಂಬಂದೆ. ಬ್ಯಾಕ್ಗ್ರೌಂಡ್ ಡೆಕೊರೇಷನ್ ಬಂದುಬಿಟ್ಟು ಹೂವು, ಇದು ರೆಡಿ ತೊಗೊಂಬಂದಿರೋದು ಇದು. ಸೊ ಬ್ಯಾಕ್ಗ್ರೌಂಡ್ ನನಗೆ ಮತ್ತೆ ಏನು ಇದು ಹಾಕೋದು ಬೇಡ, ಇದ್ದರೆ ನನಗೆ ನೀಟಾಗಿ ಸೆಟ್ ಆಗುತ್ತೆ ಅಂತ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಳೆಗಳು ಕೂಡ ನಾನು ಬ್ಲೌಸ್ ಪೀಸ್ನ ತೊಗೊಂಡು ಜಸ್ಟ್ ರೋಲ್ ಮಾಡಿಬಿಟ್ಟು ಅದನ್ನು ಅದರೊಳಗಡೆ ಬಳೆ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು
ಹಾಗೆ ಬಿಟ್ಟೆ ಅಂದರೆ ಬಳೆ ಎಲ್ಲ ಕೆಳಗಡೆ ಬೀಳುತ್ತೆ. ಸೊ ಪಿನ್ ಹಾಕೋದ್ರಿಂದ ಬಳೆ ಹೀಗೆ ನಿಲ್ಲುತ್ತೆ, ಇದನ್ನು ಹೀಗೆ ಪಿನ್ ಮಾಡ್ಕೊಂಡಿದ್ದೀನಿ, ಸೊ ಕೈ ಹೀಗೆ ಇಟ್ಕೊಂಡಿರೋ ಥರ ಕಾಣುತ್ತೆ ಅಂತಂದು. ಇದಿಷ್ಟು ನಾನು ವರಮಹಾಲಕ್ಷ್ಮಿಗೆ ಡೆಕೊರೇಷನ್ ಮಾಡ್ತಾ ಇದ್ದೀನಿ. ಸೊ ಇದಾದ ಮೇಲೆ ನೆಕ್ಸ್ಟು ಪೂಜೆ ಪ್ರಸಾದ ಎಲ್ಲನೂ ಇದ್ದೇ ಇರುತ್ತೆ, ಡೆಕೊರೇಷನ್ವರೆಗೂ ಈ ಪಾರ್ಟ್. ಸೊ ಥ್ಯಾಂಕ್ ಯು.